ಮಾಡೋ ಕೆಲಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು. ಈಗೇನೇ ಇದ್ರು ನೋಡೋರು ಮೂರ್ಛೆ ಹೋಗ್ಬೇಕು. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ದಸರಾ ರೈಡು ಪಾರ್ಟ್ ಟು ಇದು. ಸೊ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ. ಐ ಬಟನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲೈಕ್ ನೈಟ್ ರೈಡ್ ಮಾಡಬೇಕಾದ್ರೆ ಏನೇನು ತೊಗೋಬೇಕು ಪ್ರಿಕಾಷನ್ಸು ಅಂತ. ಸೊ ಇವಾಗ ಆ್ಯಕ್ಚುಲಾಗಿ ಫಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ, MM ಹಿಲ್ಸು. ಸೊ ಅಲ್ಲೇ ಬೋರ್ಡ್ ಇದೆ ನೋಡಿ, ಇಲ್ಲಿಂದ ನೆಕ್ಸ್ಟು ಲೆಫ್ಟ್ ತೊಗೊಂಡ್ರೆ, ಸೊ ಎಲ್ಲನೂ ಲೆಫ್ಟೇ ತೊಗೋಬೇಕು. ಶಿವನ್ ಸಮುದ್ರ, ತಲಕಾಡು, ಸೋಮನಾಥ್ಪುರ, MM ಹಿಲ್ಸು. ಸೊ ನಾಲ್ಕಕ್ಕೂ MM ಹಿಲ್ಸ್ ಬಂದು 114 ಕಿಲೋಮೀಟ್ರ್ ಇದೆ. ಸೊ ಇಬ್ಬರು ರೆಡಿ ಆಗಿದ್ದೀವಿ, ಎರಡೂ ಗಾಡಿಗಳು ಸಾಕತ್ತಾಗಿ ಪರ್ಫಾರ್ಮ್ ಮಾಡ್ತಿದೆ. ನಮ್ಮ ಗಾಡಿನೂ ಆಕ್ಸಿಡೆಂಟ್ ಆದಮೇಲೆ ಫಸ್ಟ್ ರೈಡ್ ಇದು, ಕ್ರೇಜಿ ಪರ್ಫಾರ್ಮೆನ್ಸ್ ಇದೆ. ಗಾಡಿ ಮತ್ತು ಸಾಕತ್ತಾಗಿ ರೆಡಿ ಮಾಡಿದ್ದಾರೆ. ಗಾಡಿ ಆಕ್ಸಿಡೆಂಟು ರೆಡಿ ಮಾಡಿದ್ದು, ಅಲ್ಲಿಂದ ತೊಗೊಬಂದಿದ್ದು ಎಲ್ಲ ವೀಡಿಯೋಗಳನ್ನು ಬೇಕಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಒಳ್ಳೆ ಸೈಕ್ ಸೈಕ್ ಅದು. ಇವಾಗ ಕನಕಪುರ ರೂಟಿಂದ ಬಂದ್ವಿ ಅಂದರೆ ಕೊಳ್ಳೇಗಾಲ ಅಥವಾ ಒಂದು ಲೆಫ್ಟ್ ತೊಗೋಬೇಕು. ಕೊಳ್ಳೇಗಾಲ ಸ್ಟಾರ್ಟ್ ಆಗೋಕ್ಕೆ ಅಲ್ಲಿ ಬೋರ್ಡ್ ಹಾಕಿದ್ದು ಲೈಕ್ ಕೊಳ್ಳೇಗಾಲಕ್ಕೆ ಲೆಫ್ಟ್ ಅಂತ. ಸೊ ಆ ಲೆಫ್ಟ್ ತೊಗೊಂಡು ಹಂಗೆ ಸ್ಟ್ರೈಟ್ ಬರ್ತಾ ಇದ್ದೀವಿ. ನಂಗೆ ಅರ್ಲಿ ಮಾರ್ನಿಂಗು ಇಲ್ಲ ಅಂದರೆ ಫುಲ್ ಮಿಡ್ ನೈಟು ಅಂಥ ಟೈಮಲ್ಲಿ ಅಷ್ಟೇ ಓಡ್ಸೋಕೆ ಇಷ್ಟ. ಬಿಟ್ಟರೆ ಸಂಜೆ ಹೊತ್ತು ಮಧ್ಯಾಹ್ನದ ಹೊತ್ತೆಲ್ಲ ಓಡ್ಸೋಕೆ ಬೇಜಾರು. ಅದಕ್ಕೆ ಯಾರಾದರೂ ಪ್ಲೇಸ್ ಹುಡುಕ್ಬಿಟ್ಟು ಆ ಪ್ಲೇಸಲ್ಲಿ ನೀಟಾಗಿ ಮಧ್ಯಾಹ್ನದ ಹೊತ್ತು ಸ್ಟೇ ಆಗಿಬಿಟ್ಟು ಆಮೇಲೆ ಸಂಜೆ ಹೆಂಗೆ ಸನ್ಸೆಟ್ಗೆ ಇನ್ನೊಂದು ಕಡೆ ಪ್ಲೇಸ್ಗೆ ಹೋಗೋದು. ಒಂದೊಂದ್ಸಲ ಏನೂ ಮಾಡೋಕ್ಕಾಗಲ್ಲ, ನೀಟಾಗಿ ಹೋಗಬೇಕಾಗತ್ತೆ. ಅದೂ ಲೈಟಾಗಿ ಬೆಳಕಾಗಿದೆ, ಒಂದು ಸ್ವಲ್ಪ ಸಾಕಾಗಿ ಕಾಣಿಸ್ತಾ ಇದೆ. ನನಗೆ ಈ ಕ್ಲೈಮೇಟ್ ಇಷ್ಟ ಆಗಿದೆ. ಕ್ಯಾಮ್ರಾಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಕ್ಯಾಮ್ರಾಲ್ಲಿ ಒಂದು ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇರುತ್ತೆ ಇನ್ನ. ಬಟ್ ಲೈವಲ್ಲಿ ನೋಡೋದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಬೆಳಕಾಗಿದೆ. ಆಹಾಹಾ, ಏನು ಸಾಕಾಗಿದೆ ನೋಡಿ, ವ್ಯೂ ಕ್ರೇಜಿ ಆಗಿದೆ. ಈ ವ್ಯೂವು, ಒಂದು ಗಾಡಿ ಈ ಥರ ಎಲ್ಲ ನೋಡೋದಕ್ಕೆ ಸಾಕಾಗಿರುತ್ತೆ. ಒಂದು ಫೋಟೋ ಹಾಕೊಂಡು ಹೋಗೋಣ ಮಗ. ಅದೇ ಅಲ್ವಾ ಮಧೇಶ್ವರ ಬೆಟ್ಟ? ಅದೇನಾ, ಇನ್ನೂ ಮುಂದೆ ಇದೆ ಅಲ್ಲ. ಇನ್ನು ಕೊಳ್ಳೇಗಾಲ, ಚಾಮರಾಜನಗರ. ಓ ಕ್ರೇಜಿ. ನಾನು ಹಿಂಗೆ 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 ಇತ್ತಲ್ಲ, ಓ ಮಗಂದು ಒಂದು ಎರಡು ಇನ್ನ ಹಂಗೆ ಐತೆ ಆ ಕಡೆ ಎಲ್ಲ. ಅದೇ ಬೆಟ್ಟ ಅನ್ಕೋಬಿಟ್ಟಿದ್ದೆ. ಆ ವ್ಯೂ ನೋಡಿ, ಏನು ಸಾಕಾಗಿದೆ. ಎರಡು ಗಾಡಿ, ಬೆಟ್ಟ, ಖಾಲಿ ರೋಡು. ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟನೂ ಊಟ ಹಿಂಗೆ ಇದೆ. ಸೊ ಆಪೋಸಿಟ್ ಅಲ್ಲಿ ನೋಡ್ಬೋದು ನೀವು ಮಗಂದು ಕಂಪ್ಲೀಟ್ ಗ್ರೀನರಿ. ಅಪ್ಪ, ಈ ಪೋಸ್ಟ್ ಮಾನ್ಸೂನ್ಗಳಲ್ಲಿ ಟ್ರಿಪ್ ಹೊಡೆಯೋದು ಇದೆಯಲ್ಲ, ಸಖತ್ತಾಗಿರುತ್ತೆ ಮಾತ್ರ ನೋಡಿ. ಫುಲ್ಲು ಗ್ರೀನರಿ, ಒಂಚೂರು ಇದಿಲ್ಲ, ಫುಲ್ಲು ಮಳೆ. ಇನ್ನೂ ಮಳೆ ಬರುತ್ತಂತೆ, ಇಲ್ಲೆಲ್ಲ ಮಳೆ ಇದೆಯಂತೆ. ಸೊ ಲೆಟ್ಸ್ ಬಿಗಿನ್ ಸಮ್ ಆಫ್ ರೋಡ್ ಫನ್. ಸ್ಟ್ಯಾಂಡ್ ಅಪ್, ಬುಲೆಟಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀವಿ ಮಗಂದು. ಹ್ಯಾಂಡ್ ಲಾಕ್ಸಿರೋದಕ್ಕೆ ಸಖತ್ತಾಗಿ ಹೋಗ್ಬೋದು, ಚೆನ್ನಾಗಿದೆ. ನಿಂತ್ಕೊಂಡೆಲ್ಲ ಓಡಿಸ್ತೀವಿ ಅಂದರೆ ನೋಡಿ ಹೆಂಗೆ ಹತ್ತಿಸ್ಬೋದು ಅಂತ. ಹಿಮಾಲಯನೂ ಬೇಡ, ಏನೂ ಬೇಡ. ಅಲ್ಲಿ ನೋಡಿ ಅವ್ನು ಅರ್ಕೇಶ ಹತ್ತಿಸ್ತಾನೆ ನೋಡಿ. ಇಲ್ಲಿ ನೋಡ್ರು, ಇಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿದೆ ಬೆಟ್ಟ. ಅಬ್ಬ ಅಬ್ಬ, ಈ ಥರ ಬೆಟ್ಟದ ಪಕ್ಕನೇ ಓಡಿಸ್ಬೇಕು ಅಂದ್ವಿ, ಏನು ಸಖತ್ ಮಜಾ ಅಲ್ಲ. ಓ ಕ್ರೇಜಿ, ನೋಡ್ಬೋದು ನೀವು. ಒಂದು ಇನ್ಸ್ಟಾಗ್ರಾಮ್ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಓಹೋಹೋ, ಬಂದ್ವಿ ಸೇತುವೆ ಮೇಲೆ ಹೋಗೋದಕ್ಕೆ ಸಾಕಾಗಿದೆ. ಬರ ಚುಕ್ಕಿ, ಗಗನ ಚುಕ್ಕಿ ಎಲ್ಲ ಇಲ್ಲೇ ಸಿಗೋದು. ಸೊ ಈ ವಾಟ್ರಲ್ಲಿ ಆಡ್ಬೋದು, ಆ ಕಡೆಯಿಂದ ಎಂಟ್ರಿ ಕೊಟ್ಟರೆ. ನಾವು ತುಂಬ ಸಲ ಆಡಿದ್ದೀವಿ, ನಮ್ಗೆ ಸ್ವಲ್ಪ ಟೈಮ್ ಇಲ್ಲ. ಇಲ್ಲಾಂದರೆ ನಾವು ಬಂದು ನೀರಲ್ಲೆಲ್ಲ ಇಳ್ಕೊಂಡು ಸ್ವಲ್ಪ ಆಟಾಡ್ಕೊಂಡೆಲ್ಲ ಹೋಗ್ತಿದ್ವಿ. ಬಟ್ ಬೇಡ, ಫಸ್ಟು ಬೆಟ್ಟಕ್ಕೆ ಹೋಗ್ಬಿಡೋಣ. ರೋಡ್ ನೋಡ್ರಿ ಏನು ಸಾಕಾಗಿದೆ, ಅಕ್ಕಪಕ್ಕ ಎಲ್ಲ ಫುಲ್ ಗ್ರೀನರಿ, ಖಾಲಿ ರೋಡ್ಗಳು. ಅದು ಹೆವಿ ಹದ್ದುಗಳು, ಹುಳಗಳು ಏನೇನೋ ಇದೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ರಿ. ಹಂಗೇ ಜೋಶ್ ಬರುತ್ತೆ ನನಗೆ ನೆಕ್ಸ್ಟು ಪಾರ್ಟ್ ಅಪ್ಲೋಡ್ ಮಾಡಬೇಕಾದ್ರೆ. ಇನ್ನೂ ಸ್ವಲ್ಪ ಕ್ರೇಜಿಯಾಗಿ ಏನಾದರೂ ಎಡಿಟ್ ಮಾಡ್ತೀವಿ. ಇನ್ನೂ ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟ ಇದೆ, ಅವೆಲ್ಲ ಇನ್ನೂ ಕ್ರೇಜಿಯಾಗಿ ಮಾಡಬೇಕು ಅಂದರೆ ಈ ವೀಡಿಯೋಗೆ ಒಳ್ಳೆ ಸಪೋರ್ಟ್ ಸಿಗಬೇಕು. ಆದಷ್ಟು ಶೇರ್ ಮಾಡಿ. ಮಲೆ ಮಹದೇಶ್ವರ ಬೆಟ್ಟ ನೋಡಿ ಎದುರುಗಡೆ. ಸೊ ನನ್ನ ಪ್ರಕಾರ ಅದೇ ಅನ್ಕೋತೀನಿ, ಅದೇ ಆಗಿರುತ್ತೆ 100%. ಇನ್ನೇನು ಫಾರೆಸ್ಟ್ ರೇಂಜಿಗೆ ಬಂದಿದ್ದೀವಿ, ಇನ್ನು ಬೇರೆ ಇರುತ್ತಾ? 100% ಇದೇನೆ. ಫೋಟೋ ಬೇಕಾ? ಅಲ್ಲಿ ನಿಲ್ಲಿಸು, ಚೆನ್ನಾಗಿ ಬರುತ್ತೆ. ಹಿಂಗೆ ಫೋಟೋ ತೊಗೊಂಡು ಹೋಗ್ತಾಯಿದ್ರೆ ಮೋಸ್ಟ್ಲಿ ಇದು ಒಂದೇ ಪ್ಲೇಸ್ ಹೋಗ್ತೀವಿ ಅಷ್ಟೇ. ಸೊ ನೋಡಿ ಎರಡು ಗಾಡಿಗಳು ಎದುರು ನೋಡ್ತಾಯಿದೆ. ಸೊ ಕಂಪ್ಲೀಟ್ MM ಹಿಲ್ಸ್, ಅದು ಫುಲ್ ಫಾಗ್ ಆಗಿದೆ, ಮೋಡನೂ ಹೆವಿ ಆಗಿದೆ. ಸೊ ನನ್ನ ಪ್ರಕಾರ
ಒಳ್ಳೆ ವ್ಯೂ ಸಿಗುತ್ತೆ ಮೇಲ್ಗಡೆಯಿಂದ ಹತ್ತಿಸ್ಬೇಕಾದ್ರೆ. ಊರ್ ಕಡೆ ಎಲ್ಲ ಬಂದ್ಬಿಟ್ರೆ ಲೈಕ್ ಬೆಳಿಗ್ಗೆ ಫುಲ್ಲು ಜನ ತಿರುಗಾಡ್ತಾ ಇರ್ತಾರೆ, ಸೊ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು, ಒಂದು ಮಿನಿಮಮ್ ಸ್ಪೀಡ್ ಇಟ್ಕೊಂಡಿರಬೇಕು. ಆಮೇಲೆ ಓಡುವ ಅಷ್ಟೇ ತುಂಬಾನೇನು ಸಖತ್ತಾಗಿಲ್ಲ, ಫುಲ್ಲು ಹಳ್ಳ ಇಲ್ಲ ಅಲ್ಲಿ, ಬಾವಿಗಳ ಥರ ಆಗ್ಬಿಟ್ಟೈತೆ ಒಂದೊಂದು. ಸೊ ನೋಡಿಕೊಂಡು ಹುಷಾರಾಗಿ ಹೋಗಬೇಕು. ಆಮೇಲೆ ಸ್ವಲ್ಪ ಕಾರ್ ಡ್ರೈವರ್ಗಳು ಬರ್ತಾರೆ ಎಲ್ಲೋ ಬೋರ್ಡಲ್ಲಿ, ದೇವರುಗಳು ಅವರೆಲ್ಲ ಅಪ್ಪ ಇಂಥ ರೋಡಲ್ಲೂ ಓವರ್ಟೇಕ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ, ಆಗಲ್ಲ ಅದು ಓವರ್ಟೇಕ್ ಹೊಡಿಯೋಕ್ಕೆ ಟ್ರೈ ಮಾಡ್ಕೊಂಡು ಸುಮ್ಮನೆ ಹಾರ ನೋಡಿದ್ ಸಾಯಿಸ್ತಾರೆ. ಓ ಈ ಕಡೆ ನೋಡಿ ಬುಲೆಟಲ್ಲಿ ಬಂದು ತುಂಬ ದಿನ ಆಗಿತ್ತು, ಗಾಡಿ ಆ್ಯಕ್ಸಿಡೆಂಟ್ ಆಗಿದ ತಕ್ಷಣವೇ ಫಸ್ಟು ತೊಗೊಂಡು ಬಂದಿರೋದು ಎಮ್ ಎಮ್ ಎಲ್ಸ್ಗೇನೆ. ಅದೊಂಥರ ನನಗೆ ಖುಷಿ, ಸದ್ಯ ಬಂದ್ವಲ್ಲ, ತುಂಬ ದಿನ ಅಲ್ಲಾಗೋದು, ತುಂಬ ವರ್ಷನೇ ಅಂದ್ಕೊಬಿಟ್ಟಿದ್ದೀನಿ ಹೋಗಬೇಕು 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 ಅಂತ. ಬಟ್ ಇವಾಗ ಕೊನೆಗೂ ಆಗಿದೆ. ಅಕ್ಕಪಕ್ಕ ನೋಡಿದವರೆಲ್ಲ ಅಂದ್ಕೋತಾರೆ ಇವ್ನು ಬುಲೆಟ್ ಓಡಿಸ್ತವನ ಯಾವ ಗಾಡಿ ಓಡಿಸ್ತವನೆ, ನಾವು ಬುಲೆಟ್ ಹಿಂಗೆಲ್ಲ ಓಡ್ಸೋಕ್ಕೆ ಆಗಲ್ವಲ್ಲ ಅಂತ. ಸೊ ಏನಿಲ್ಲ, ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ಕೊಳ್ಳಿ, ಫುಲ್ ಮಜಾನೇ. ಕ್ರೇಜಿ ಆಗಿದೆ ಮಗ. ನಾವು ನೈಟ್ ಬಂದ್ಬಿಟ್ಟು ಬೆಳಿಗ್ಗೆ ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಬೋದಾಗಿತ್ತು. ಓ ಇಲ್ಲಿ ನೋಡಿ, ಏನು ಇಲ್ಲೇನು ನೋಡ್ತೀವಿ, ಅಲ್ಲಿ ನೋಡ್ರಿ ಬೆಟ್ಟನ, ಇಲ್ಲಿ ನೋಡ್ರಿ ಗಾಡಿನ, ಈ ಕಡೆ ನೋಡ್ರಿ ವ್ಯೂವ್ನ. ಓ ಫುಲ್ ಕವರ್ ಆಗೋಗಿದೆ ಮಚ್ಚ, ಆ ಮೂರು ಮೋಡ ಎರಡು ಬೆಟ್ಟಕ್ಕೆ ಫುಲ್ಲು ಹಾಕೋಬಿಟ್ಟಿದೆ. ಎಲ್ಲದಕ್ಕಿಂತ ಮಜಾ ತೋರಿಸ್ತೀನಿ ನೋಡಲ್ಲಿ, ಅಲ್ಲಿ ಫುಲ್ಲು ಈ ಟಾರ್ನೆಡೋ ಥರ ಹಿಂಗೆ ಸುತ್ತುತ್ತಲ್ಲ ಆ ಥರ ಒಂದು ಮೋಡ ಐತೆ, ಮೋಸ್ಟ್ಲಿ ಗಾಳಿ ಬಂದು ಹಿಂಗೆ ಸುತ್ಕೊಬಿಟ್ಟೈತೆ, ಸಕಲ ಕಾಣಿಸ್ತೈತೆ ಡಿಸೈನು. ನಿಮ್ಗೆ ಅವಾಗಲೇ ಎಷ್ಟೊಂದು ಬೆಟ್ಟ ತೋರಿಸ್ತೀನಲ್ಲ, ಸೊ ಅದು ಯಾವುದು ಬೆಟ್ಟ ಎಮ್ ಎಮ್ ಇಲ್ಸ್ ಅಲ್ಲ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್, ನನಗೂ ಗೊತ್ತಿರಲಿಲ್ಲ, ನಾನು ಅವನಿಗೆ ಕೇಳಿದೆ. ಆಮೇಲೆ ಅದು ಫುಲ್ ಹಿಂಗೆ 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 ಇತ್ತಲ್ಲ, ಓ ಇದೇ ಇರಬೇಕು ಇಷ್ಟು ದೊಡ್ಡ ಬೆಟ್ಟ ಅಂತ. ಯಾಕಂದ್ರೆ ನಂದು ಫಸ್ಟ್ ಟೈಮು, ಅವನು ಎಷ್ಟೊಂದು ಸಲ ಬಂದಿದ್ದಂತೆ, ಬಟ್ ನಂದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಗೊತ್ತಾಗಿಲ್ಲ. ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಿದ ಮೇಲೆ ಕೊಡ್ತೀನಿ. ಇಲ್ಲಿಂದ ಕಾಣಿಸಿದಾಗ ಮಾದೇಶ್ವರ ಬೆಟ್ಟ ತೋರಿಸ್ತೀನಿ. ಸದ್ಯಕ್ಕೆ ಅಕ್ಕಪಕ್ಕ ಬೇರೆ ಬೆಟ್ಟಗಳು, ಇದೊಂದು ಒಳ್ಳೆ ಗ್ರೀನರಿ ರೂಟು, ತುಂಬಾ ಚೆನ್ನಾಗಿದೆ, ಒಳ್ಳೆ ಮಜಾ ಸಿಗ್ತಾ ಇದೆ. ಬಟ್ ಹೊಟ್ಟೆ ಮಾತ್ರ ಹಸಿತಾ ಇದೆ, ಆದಷ್ಟು ಬೇಗ ನಾಷ್ಟ ಮಾಡಬೇಕು. ಫಸ್ಟು ರೀಚ್ ಆಗ್ಬಿಡೋಣ ಮೇಲುಗಡೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಏನು ತಿಂದೇನೆ ಹತ್ಬಿಡೋಣ, ಆಮೇಲೆ ಬೇಕಾದರೆ ಹೆಂಗೆ ಬೇಕಾದರೂ ಬ್ಯಾಟಿಂಗ್ ಆಡೋಣ, ಫಸ್ಟು ದರ್ಶನ ಮಾಡಿಬಿಡೋಣ ಅಂತ. ಸೊ ಫುಲ್ ಮಜಾ ಮಾಡ್ತಾಯಿದ್ದೀವಿ. ಈಗ ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮ್ಗೆ ಹಂಗೆ ಒಂದು ಪೋಸ್ಟ್ ಹಾಕಿದೆ, ನೋಡ್ಬೋದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಫೋಟೋ ಸಾಕಾತಾಗಿ ಬಂದಿತ್ತು, ಅದಕ್ಕೆ ಅದನ್ನೇ ಪೋಸ್ಟ್ ಮಾಡಿದ್ವಿ. ಹೋಗಿ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಫಾಲೋ ಮಾಡಿ, ಈ ಥರ ಪೋಸ್ಟ್ ಹಾಕ್ತಾ ಇರ್ತೀನಿ ಅವಾಗವಾಗ. ನೋಡ್ಬೋದು ಮಗನ ಫುಲ್ಲು ಕರುವುಗಳು ಸೈ ಅಂತ ಮಲಗಿಸ್ಕೊಂಡು ಹಂಗೆ ಹೋಯ್ತಾ ಇರಬೇಕು. ನಾರ್ಮಲಾಗಿ ಸ್ಪೋರ್ಟ್ಸ್ ಗಾಡೀಲಿ ಕಾರ್ನರಿಂಗ್ ಮಾಡೋದೇ ಬೇರೆ, ನಮ್ಮ ಗಾಡಿಗಳಲ್ಲಿ ಕಾರ್ನರಿಂಗ್ ಮಾಡೋದೇ ಬೇರೆ, ಎರಡೂ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಸ್ಪೋರ್ಟ್ಸ್ ಗಾಡೀಲಿ ಕಂಪ್ಲೀಟ್ ಕ್ಲೀನ್ ಆಗಿಬಿಟ್ಟಿರ್ತೀವಿ, ಇದರಲ್ಲಿ ಆಪೋಸಿಟ್ಟು. ಹಂಗದಾಗ ಬೆಟ್ಟಕ್ಕೆ ರೂಟ್ ಸ್ಟಾರ್ಟ್ ಆಗಿದೆ ಇವಾಗ, ಫುಲ್ಲು ಇದೇ ರೂಟಲ್ಲಿ ಹೋಗೋದು ಅಂದ್ಕೋತೀನಿ. ಎಷ್ಟು ಕಿಲೋಮೀಟ್ರು ಅಂತ ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ, ಬಟ್ ಹೋಗ್ತಾರನ್ನ ಬನ್ನಿ. ವೆಲ್ಕಮ್ ಟು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇಲ್ಲೇ ನೋಡಿ, ಈ ಕಡೆಯಿಂದ ಆ ಕಡೆ ತಮಿಳ್ನಾಡಿಗೂ ಹೋಗುತ್ತಿದ್ದು ಈ ವೈಲ್ಡ್ ಲೈಫು. ಇಲ್ಲಿ ಹೆವಿ ಪ್ರಾಣಿಗಳು ಸಿಗ್ತವೆ ಅಂತ ಕೇಳಿದ್ದೀನಿ, ನೋಡೋಣ ಯಾರಾದರೂ ಸ್ಪಾಟ್ ಗೇಟ್ ಆಗುತ್ತಾ ಅಂತ. ಈ ರೂಟ್ ನೋಡಿ ಹೆಂಗಿದೆ, ಸೆಂಟ್ರಲ್ ಒಂದು ಬೈಕ್ ಬೇರೆ ಸಕ್ಕದಾಗ ಕಾಣಿಸ್ತಾ ಇದೆ. ಇದು ಆಯಿತು ಫಾರೆಸ್ಟ್ ರೇಂಜು, ಓ ಕ್ರೇಜಿ ಕ್ರೇಜಿ. ಸೊ ಹೆವಿ ಕುಡಿತಾ ಇದೆ, ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀವಿ. 710 ಫಾರೆಸ್ಟ್ ರೂಟ್ ಎಂಟ್ರಿ ಆಗ್ತಾಯಿದ್ದೀವಿ ಮಾದೇಶ್ವರ ಬೆಟ್ಟ. ನೋಡ್ಬೋದು ರೂಟ್ ಸಾಕಾದಾಗಿದೆ, ಇಲ್ಲೊಂದು ಟ್ರಯಲ್ಸ್ ಇದೆ, ನಮಗೆಲ್ಲ ಬಿಡಲ್ವಂತೆ. ಹುಲಿ ಸಿಕ್ಕಿದ್ರೆ ಮಾತಾಡ್ಸೋಣ ಇವತ್ತು. ಕೊಳ್ಳೇಗಾಲ ಮಲೆ ಮಾದೇಶ್ವರ ವನ್ಯಜೀವಿ ವಿಭಾಗ. ಸೊ ಲಾಕಿದು ಕೌದಳ್ಳಿ ಚಾಮರಾಜನಗರ ಅಂತ. ಸೊ ಇನ್ನೂ ಬೆಟ್ಟಕ್ಕೆ 20 ಕಿಲೋಮೀಟ್ರ್ ಇದೆಯಂತೆ. ಸೊ ಫುಲ್ಲು ಫಾರೆಸ್ಟ್ ರೂಟು, ಸಾಕಾದಾಗಿರುತ್ತೆ, ಎಂಜಾಯ್ ಮಾಡಿ. ಯಾವುದಾದ್ರು ಪ್ರಾಣಿಗಳು ಸೈಟಿಂಗ್ ಆಯಿತು ಅಂದರೆ ಹೇಳೋಕ್ಕಾಗಲ್ಲ, ಅದು ಆಗ್ಬೋದು. ಓ ರೋಡ್ ಎಂಜಾಯ್ ಮಾಡಿ, ಹೌದಾಯ್ತಾ? ಅಲೆಕ್ಸಾ ಒಳ್ಳೆ ಸಾಂಗ್ ಹಾಕಮ್ಮ. ಎಷ್ಟು ಸಕ್ಕತ್ತಾಗಿದೆ ರೂಟು,
ಇಂಥ ಸೂಪರಾಗಿರೋ ದುಡ್ಡಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಕಿ ಗಲೀಜು ಮಾಡಿಬಿಟ್ರೆ ಬೇಜಾರಾಗೋಗುತ್ತೆ ನೋಡೋದಕ್ಕೆ. ಏಯ್ ಏನು ಗುರು ಅಂತ ನೋಡಿ, ಎಲ್ಲೂ ಏನು ಬಿಸಾಕಿಲ್ಲ, ಫುಲ್ ವೆಲ್ ಮೇಂಟೈನ್ಡು, ಎಲ್ಲೋ ಒಂದೊಂದು ಬಾಟ್ಲು ಅಷ್ಟೇ ಕಾಣಿಸ್ತೀವಿ. ಅದು ಏನು ಮಾಡೋಕ್ಕಾಗಲ್ಲ, 100% ಕ್ಲೀನ್ ಎಲ್ಲೂ ಸಿಗಲ್ಲ, ಬಟ್ 98% ಫುಲ್ಲು ಸಕ್ಕದಾಗೆ ಇದೆ ಗುರು. ಸೊ ಇಂಥ ಜಾಗನೆಲ್ಲ ಹಾಳು ಮಾಡೋಕೆ ಬರಬೇಡಿ. ನೀವು ತಂದಿದ್ದನ್ನ ನೀಟಾಗಿ ತೊಗೊಂಡೋಗಿ, ನಿಮ್ಮ ಟ್ರಾವೆಲ್ನ ನೀವು ಟ್ರ್ಯಾಶ್ ಮಾಡಿದ್ರೆ ನೀವು ಟ್ರಾವೆಲ್ ಮಾಡೋದಕ್ಕೆ ಅರ್ಥನೇ ಇರಲ್ಲ. ಮಗ ಹಿಂಗೇನಾ ಇದೇ ಲೂಟ? ಯಾಕೋ ಅಲ್ಲಿ ಲೆಫ್ಟ್ ಯಾರೋ ರೈಟ್ ತೊಗೊಂಡ್ರು ರೋಡಲ್ಲಿ ಒಂದು ನರ ಪಿಳ್ಳೆ ಹಿಂಗೆ ಅಲ್ಲೇ ಹಾಕಿದ್ವು ಕೆಳಗಡೆ ಬೆಟ್ಟಕ್ಕೆ ಹಿಂಗೆ ಅಂತ. ಸೊ ಇವಾಗ ನೋ ಪ್ರಾಬ್ಲಮ್, ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಡೌಟು ಏನು ಕತೆ ಅಂತ. ಗೂಗಲ್ ಮ್ಯಾಪ್ ಯೂಸ್ ಮಾಡಿದ್ರೆ ಚೆನ್ನಾಗಿದೆ. ಅದು ಫೋನ್ ಹೋಲ್ಡ್ರು ತೊಗೊಂಡಿದ್ದೆ, ಆಕ್ಸಿಡೆಂಟ್ ಆಗಿದ್ದಾಗ ಫಾಗ್ ಲೈಟ್ ಜೊತೆಗೆ ಫೋನ್ ಹೋಲ್ಡ್ರು ವೈಯರ್ಗಳು ಕಟ್ ಮಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ, ಅದೇ ಬೇಜಾರು. ಅದಕ್ಕೆ ಹಿಂಗಾಗಿರೋದು ಸೀನು. ನೀವು ನೋಡಿ, ಗಾಡಿ ಆಕ್ಸಿಡೆಂಟ್ ಆಗಿದ್ದಾಗ ಯಾರು ಗಾಡಿ ಅದು ಆಗಿರಲಿ ಕದಿಯಕ್ಕೆ ಹೋಗ್ಬೇಡ್ರಿ. ಅದೇನು 2,000-3,000 ಕೊಟ್ಟರೆ ಒಂದು ಫಾಗ್ ಲೈಟ್ ಸಿಗುತ್ತಪ್ಪ, ಅದನ್ನು ಕದ್ದು 100 ರೂಪಾಯಿ 200 ರೂಪಾಯಿ ಏನೋ ಬಡವ ಒಂದು ಫೋನ್ ಹೋಲ್ಡ್ರ್ ಹಾಕ್ಸ್ಕೊಂಡು ಇಕ್ಕಂಡಿದ್ದೆ, ನನ್ನ ಮಕ್ಕಳ ಅದನ್ನು ದೇಪ್ಕೊಂಡು ಹೋಗ್ಬಿಟ್ರಲ್ಲ. ಏನು ಹೇಳಬೇಕು ನಿಮಗೆ, ಇವೆಲ್ಲ ನಡ್ಕೊಂಡು ಹೋಗ್ತಿರೋದು ಅಂದ್ಕೋತೀನಿ. ಟಿಕೆ ನಡ್ಕೊಂಡು ಬೇರೆ ಹೋಗ್ತಾರಾ? ಓಕೆ ಓಕೆ. ನನ್ನ ಫ್ರೆಂಡ್ ಒಬ್ಬ ಒಂದು 2 ಇಯರ್ಸ್ ಬ್ಯಾಕ್ 1 ಇಯರ್ ಬ್ಯಾಕ್ ಕರೆದಿದ್ದ, ಲೈಕ್ ಕಾಡೊಳಗಡೆ ನಡ್ಕೊಂಡು ಹೋಗೋದು, ಲೈಕ್ ಬೆಂಗಳೂರಿಂದ ನಡ್ಕೊಂಡು ಹೋಗೋದಂತೆ. ಅದೇನೋ ಒಳ್ಳೇದಾಗುತ್ತೆ ಮಗ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದ. ಅವನು ಮಾಡ್ತಿದ್ದಾನೆ. ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ, ಬಟ್ ಹೇಳ್ತಿದ್ದ ಫಾರೆಸ್ಟ್ ಒಳಗಡೆ ಎಲ್ಲ ನಡ್ಕೊಂಡು ಹೋಗ್ತೀವಿ, ಫುಲ್ ಸಖತ್ತಾಗಿರುತ್ತೆ, ಅಲ್ಲೇ ಕ್ಯಾಂಪ್ ಮಾಡೋದು, ಹಂಗೆ ನಡ್ಕೊಂಡು ಹೋಗೋದು ಅಂತ. ಓ ಮೋಸ್ಟ್ಲಿ ಓ ಹೌದು, ಇದೇ ಥರನೇ ಅವನು ಡ್ರೆಸ್ ಗೀಸ್ ಎಲ್ಲ ಹಾಕ್ಕೊಂಡು ಎಲ್ಲ ಆಗ್ತಿದ್ದ, ಫೋಟೋಸ್ ಎಲ್ಲ ನೋಡಿದ್ದೀನಿ. ಓ ಸೂಪರ್. ಹಂಗಂದ್ರೆ ತಾಳಬೆಟ್ಟಕ್ಕೆ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ನೋಡ್ಬೋದು, ಲೈಕ್ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಏನೇನು ಮಾಡಿ ಆಮೇಲೆ ಹೋಗ್ತಾರೆ. ನಾವು ನಮ್ಮ ಕಿತ್ತಡಿ ಕಿರಣ್ ಅವರ ಚಾನಲಲ್ಲಿ ನೋಡಿದ್ದೀನಿ, ಏನೇನೋ ಮಾಡ್ತಾರಪ್ಪ, ನನಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಎಲ್ಲ ಇಲ್ಲ, ಬಟ್ ನೋಡಿದ್ದೀನಿ. ಎಂಟ್ರೆನ್ಸ್ ಇದೆ ಅಲ್ವಾ? ತಾಳ್ಬೆಟ್ಟ ಅಂದರೆ ಅದು ಕರಿಯೋದು ಹಂಗೇ, ತಾಳ್ಬೆಟ್ಟ ಅಂದರೆ ಕೆಳಗಡೆ ಇರೋ ಬೆಟ್ಟ, ಅದೇ ಎಂಟ್ರೆನ್ಸ್ ಅಂತ ತಾನೇ ಹೇಳಿದ್ದು. ಓಕೆ, ಆಚೆಗೆ ಚಲ ಇದೆಯಲ್ಲ ಅದಕ್ಕೆ ಕೇಳಿದ್ದು. ಅದು ಹೋಗ್ಬಿಟ್ಟು ಹಾಕೋದಲ್ವಾ? ಕೊಡಿ. ಸೊ ಧೂಪ ಹಾಕ್ಬೇಕಂತೆ, ನಂಗೆ ಇದು ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ಬಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಕೈ ಕಾಲೆಲ್ಲ ತೊಳ್ಕೊಬಿಟ್ಟಿದ್ದೀವಿ ಶೂ ಹಾಕ್ಕೊಂಡಿರೋದಕ್ಕೆ. ಸೊ ಇಲ್ಲಿ ಬಂದು ಅಷ್ಟೇ ಅಲ್ಲ. ಸೊ ಬನ್ನಿ ಬೆಟ್ಟ ಶುರು ಮಾಡೋಣ.